ಕಲಗಟಗಿ ಪಟ್ಟಣದಲ್ಲಿ ಸಚಿವ ಸಂತೋಷ್ ಲಾಡವರ ಆಶಯದಂತೆ ಬೃಹತ್ ಸಹಕಾರಿ ಸಪ್ತಾಹ ಕಾರ್ಯಕ್ರಮ ನಡೆಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಸಹಕಾರಿ ಕ್ಷೇತ್ರವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ರಾಜ್ಯ ಸಂಯುಕ್ತ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಿ ನಂಜನಗೌಡ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವ ಕೆಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿರುವ ಮಂಜುನಾಥ್ ಮುರಳಿ ಅವರು ಕೂಡ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ವಲಯದ ಜಂಟಿ ನಿಬಂಧಕರಾದ ಸುರೇಶ್ ಗೌಡ ಪಾಟೀಲ್, ಸಹಕಾರಿ ಕ್ಷೇತ್ರಗಳ ನಿರ್ದೇಶಕರಾದ ಮಲ್ಲಿಕಾರ್ಜುನ ಹೊರಕೇರಿಯವರು, ಕೆಸಿಸಿ ಬ್ಯಾಂಕ್ನ ಮುಖ್ಯಾಧಿಕಾರಿ ಕೆ ಮುನಿಯಪ್ಪ ಹಾಗೂ ಸಚಿವ ಸಂತೋಷ್ ಲಾಡ್ ಅವರ ಆಪ್ತ ಸಹಾಯಕರಾದ ಸೋಮಶೇಖರ ಬೆನ್ನೂರು, ಹರಿಶಂಕರ ಮಠದ ಹಾಗೂ ಬಾಳು ಖಾನಾಪುರ ಸೇರಿದಂತೆ ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಹಕಾರ ಜ್ಯೋತಿಯಾಗಿ ಬೆಳಗಲಿದೆ ಪ್ರತಿಯೊಬ್ಬರ ಇನ್ನು ಮಹಿಳೆಯರು ನಮ್ಮ ಮನೆಯ ಆರ್ಥಿಕ ಶಿಸ್ತನ್ನ ಪ್ರತಿಯೊಬ್ಬ ನಮ್ಮ ಸಹೋದರಿ ಆಗಿರ್ಬೋದು, ನಮ್ಮ ತಾಯಂದಿರಾಗಿರ್ಬೋದು, ಬಹಳಷ್ಟು ಅಚ್ಚುಕಟ್ಟಾಗಿ ಹಾಸಿಗೆ ಎಷ್ಟಿರುತ್ತೋ ಅಷ್ಟೇ ಕಾಲು ಚಾಚಲದು ಅಂತಕ್ಕಂಥದ್ದು ನಮ್ಮ ಗಾದೆ ಏನಿದೆ. ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಜೀವನ ಮಾಡ್ತಕ್ಕಂಥದ್ದನ್ನ ಅವರಿಂದ ನಾವು ಕಲಿತಿದ್ದೇವೆ ಬಂಧುಗಳೇ. ಆ ಕಾರಣದಿಂದ ಇವತ್ತು ಕಳೆದ 9 ವರ್ಷದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ 14.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ, ಎನ್ಪಿ ಆಗಿದೆ. ಅದರಲ್ಲಿ 1 ರೂಪಾಯಿನೂ ರೈತರದಿಲ್ಲ, 1 ರೂಪಾಯಿನೂ ರೈತರ ಸಾಲ ಮನ್ನಾ ಇಲ್ಲ. ವಿಶೇಷವಾಗಿ 2016 ರಾತ್ರೋರಾತ್ರಿ ಬಂದು 14,93,000 ಕೋಟಿ ನೋಟುಗಳು ಬಂದು ರದ್ದಾಯ್ತು ರಾತ್ರೋರಾತ್ರಿ. ಎಲ್ಲರೂ ಹೇಳಿದ್ರು ಈ ಡಿಮಾನಿಟೈಸೇಷನ್ ಮಾಡಿದ್ರೆ ಜನಕ್ಕೆ ಅನಾನುಕೂಲ ಆಗಿದೆ, ಬಡವರು ಅನಾನುಕೂಲ ಆಗಿದೆ ಅಂತಂದ್ರು ಕೂಡ ಯಾರು ಕೇಳಿಲ್ಲ. 2,000 ರೂಪಾಯಿ ನೋಟ್ ತಯಾರು ಮಾಡಿದ್ರು, ಹೊಸ ನೋಟುಗಳು ತಯಾರಾಯ್ತು. ಇವತ್ತು 3-4 ವರ್ಷ ಆಯ್ತು, ಮಾರ್ಕೆಟ್ ನಲ್ಲಿ ಎಲ್ಲಿ 2,000 ರೂಪಾಯಿ ನೋಟ್ ಇಲ್ಲ? ಇವತ್ತು ಮಾರ್ಕೆಟ್ ನಲ್ಲಿ ಎಲ್ಲಿ 2,000 ರೂಪಾಯಿ ನೋಟ್ ಇಲ್ಲ? ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ, ಅವ್ರ ಉದ್ದೇಶ ಏನಿತ್ತಂತಂದ್ರೆ ಮನಿ ಸರ್ಕ್ಯುಲೇಷನ್ ಬಹಳ ಇದೆ, ಈ ವ್ಯವಸ್ಥೆ ಮೇಲೆ ನಾನು ಕಡಿವಾಣ ಹಾಕ್ಬೇಕಂತ ಹೇಳಿ ಆ ಉದ್ದೇಶದಿಂದ ಮಾಡಿರ್ತಕ್ಕಂಥ ಸರ್ಕಾರ ಅವತ್ತು 17,00,000 ಕೋಟಿ ನೋಟ್ ಸರ್ಕ್ಯುಲೇಷನ್ ಅಲ್ಲಿ ಇತ್ತು. ಅವತ್ತು 17,00,000 ಕೋಟಿ ನೋಟ್ ಸರ್ಕ್ಯುಲೇಷನ್ ಅಲ್ಲಿದ್ರೆ ಇವತ್ತು 33,00,000 ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇದ್ರ ಬಗ್ಗೆ ನಾವು ಚಕಾರ ಅಂತ ಮಾತಾಡೋದಿಲ್ಲ. ಅದಕ್ಕಾಗಿ ವ್ಯವಸ್ಥೆ ಕುಸಿದು ಬಿದ್ದಿದೆ, ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಸೌಕರ್ಯ ಹತ್ರ ಬಹಳ ದೊಡ್ಡ ದುಡ್ಡು ಇದೆ, ಬರೋದಂತರ ದುಡ್ಡು ಇಲ್ಲ. ಕಾರಣ ಈ ವ್ಯವಸ್ಥೆ ವೆನ್ಎವರ್ ಯು ಕಮ್ ಅಪ್ ವಿತ್ ನ್ಯೂ ಹೈಯರ್ ಡಿನಾಮಿನೇಷನ್ಸ್ ನೀವು ಅವಾಗ ಜಾಸ್ತಿ ಮಾಡ್ತೀರಿ. ನಾನು 500 ಕೋಟಿ 500 ರೂಪಾಯಿ ನೋಟ್ ಇಟ್ಕೊಂಡು ಹಿಡ್ಕೊಳಕ್ಕೆ ಜಾಗ ಎಷ್ಟು ಬೇಕಾಗುತ್ತೆ? 500 ಕೋಟಿ 2,000 ರೂಪಾಯಿ ನೋಟ್ ಇಟ್ಕೊಳಕ್ಕೆ ಜಾಗ ಎಷ್ಟು ಬೇಕಾಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾವತ್ತು ದೊಡ್ಡ ಡಿನಾಮಿನೇಷನ್ ಆಗುತ್ತೆ? ಸರ್ಕ್ಯುಲೇಷನ್ ಅಲ್ಲಿ